ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಫುಡ್. ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ರೀಮಿ ಚೀಸಿ ಪಾಸ್ತಾ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತದ ಅಲ್ಲ, ತುಂಬ ರುಚಿಯಾಗಿರುತ್ತೆ ಈ ಪಾಸ್ತಾ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಮಾಡೋದು ಕೂಡ ತುಂಬ ಸುಲಭ. ಸೊ ಹಾಗಾದರೆ ಕ್ರೀಮಿ ಚೀಸಿ ಪಾಸ್ತಾನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಆಗ ನೀವು ಪರ್ಫೆಕ್ಟ್ ಆಗಿರೋಂತಹ ಕ್ರೀಮಿ ಚೀಸಿ ಪಾಸ್ತಾನ ಮಾಡ್ಕೊಳ್ಬೋದು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋನ ಲೈಕ್ ಮಾಡಿ. ಸೊ ಹಾಗಾದರೆ ತಡ ಮಾಡದೆ ಕ್ರೀಮಿ ಚೀಸಿ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಪಾಸ್ತಾ ಮಾಡೋದಕ್ಕೆ 1 ಲೀಟರ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಫೇಗೆ ಇದಕ್ಕೆ 1/2 ಟೇಬಲ್ಸ್ಪೂನ್ನಷ್ಟು ಉಪ್ಪು, 1 ಟೇಬಲ್ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮ್ಯಾಕ್ರೋನಿ ಹಾಕ್ಕೊಳ್ತಾ ಇದ್ದೀನಿ 1 ಕಪ್ನಷ್ಟು. ನಿಮ್ಮ ಹತ್ರ ಯಾವ ಡಿಸೈನ್ ಮ್ಯಾಕ್ರೋನಿ ಇದೆಯಾ ಅಥವಾ ಬೇರೆ ಯಾವುದಾದ್ರು ಡಿಸೈನ್ನ ಪಾಸ್ತಾ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿ, ಮ್ಯಾಕ್ರೋನಿ ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡೋಣ. ಈಗ ಇದು ಚೆನ್ನಾಗಿ ಕುದಿಬೇಕು. ಸೊ ಈಗ ಅದನ್ನು ಕುದಿಯೋಕೆ ಬಿಡೋಣ. ನೋಡಿ, ಈಗ ಇದು ಚೆನ್ನಾಗಿ ಕುದಿತಾ ಇದೆ. ಪಾಸ್ತಾ ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ಪಾಸ್ತಾನ ಮುಟ್ಟಿದ್ರೆ ಈಸಿಯಾಗಿ ಕಟ್ಟಾಗಬೇಕು. ಸೊ ನೋಡಿ, ಈ ರೀತಿಯಾಗಿ ಈಸಿಯಾಗಿ ಕಟ್ಟಾಗಬೇಕು. ನೈಫಿಂದ ಒಂದ್ಸಲಿ ಕಟ್ ಮಾಡಿ ನೋಡ್ತೀನಿ. ಸೊ ನೋಡಿದ್ರಲ್ಲ, ಈಸಿಯಾಗಿ ಕಟ್ಟಾಗ್ತಿದೆ. ಈಗ ಪಾಸ್ತಾ ಪರ್ಫೆಕ್ಟಾಗಿ ಬೆಂದಿದೆ. ಸೊ ಈಗ ಇದನ್ನು ಒಂದು ಸ್ಟ್ರೈನರ್ನಿಂದ ಬೇರೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಪಾಸ್ತಾ ಎಲ್ಲವನ್ನು ಕೂಡ ಬೇರೊಂದು ಬೌಲ್ಗೆ ತೆಗೆದುಕೊಳ್ಬೇಕು. ಈ ಪಾಸ್ತಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ಆಗಿರ್ಬೋದು ಮಾಡಿಕೊಡಿ. ತುಂಬ ಪರ್ಫೆಕ್ಟ್ ಆಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಖುಷಿಯಾಗಿ ತಿಂತಾರೆ ಮಕ್ಕಳು. ಸೊ ನೋಡಿ, ಈ ನೀರನ್ನು ಹಾಗೆ ಇಟ್ಕೊಳ್ಬೇಕು, ಆಮೇಲೆ ನೀರನ್ನ ಯೂಸ್ ಮಾಡ್ಕೊಳ್ಬೇಕು. ಸೊ ಈ ನೀರನ್ನು ಚೆಲ್ಲದೆ ಹಾಗೆ ಇಟ್ಕೊಳ್ಳಿ. ಈಗ ಪಾಸ್ತಾಗೆ ನಾವಿಲ್ಲಿ 1 ಲೀಟರ್ನಷ್ಟು ತಣ್ಣೀರನ್ನು ಹಾಕ್ಕೊಳ್ಬೇಕು. ಈ ರೀತಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ಪಾಸ್ತಾ ಮುದ್ದೆ ಆಗೋದಿಲ್ಲ, ಉದುರುದ್ರಾಗಿರುತ್ತೆ. ಸೊ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡ್ನಲ್ಲಿ ಇಡೋಣ. ಈಗ ಒಂದು ಪ್ಯಾನ್ಗೆ 2 ಟೇಬಲ್ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೇಬಲ್ಸ್ಪೂನ್ನಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಾಸ್ತಾಗೆ. ಸೊ ಬಟರ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಸಣ್ಣದಾಗಿ ಕಟ್ ಮಾಡಿರೋಂತಹ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋಂತಹ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ನೋಡಿ, ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದಕ್ಕೆ ಪಿಜ್ಜಾ ಅಥವಾ ಪಾಸ್ತಾ ಸಾಸನ್ನು ಹಾಕ್ಕೊಳ್ಬೇಕಾಗತ್ತೆ. 4 ಟೇಬಲ್ಸ್ಪೂನ್ನಷ್ಟು ಪಿಜ್ಜಾ ಸಾಸ್ ಅಥವಾ ಪಾಸ್ತಾ ಸಾಸ್ ಯಾವುದಿದ್ರೆ ಅದನ್ನು ಹಾಕ್ಕೊಳ್ಳಿ. ಸೊ ಚೆನ್ನಾಗಿದ್ದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 1/2 ಕಪ್ನಷ್ಟು ನಾನು ಪಾಸ್ತಾ ಬೇಯಿಸ್ಕೊಂಡಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ನೀರನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಪಾಸ್ತಾ ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ, ಈಗ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ 1/2 ಟೇಬಲ್ಸ್ಪೂನ್ನಷ್ಟು. ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ 1/2 ಟೇಬಲ್ಸ್ಪೂನ್ನಷ್ಟು. ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಒರಿಗೆನೋ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ಸ್ಪೂನ್ನಷ್ಟು. ಮಿಕ್ಸ್ ಹರ್ಬ್ಸ್ ಇದ್ದರೆ ಬೇಕಾದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ಸ್ಪೂನ್ನಷ್ಟು. ಟೊಮ್ಯಾಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ಸ್ಪೂನ್ನಷ್ಟು. ನಾನಿಲ್ಲಿ 1/2 ಕಪ್ನಷ್ಟು ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಫ್ರೆಶ್ ಕ್ರೀಮ್ ಬದಲಿಗೆ ಹಾಲಿನ ಕೆನೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಲಿನ ಕೆನೆಯನ್ನು ಸ್ವಲ್ಪ ಹಾಲಿನ ಜೊತೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ನಮಗೆ ಕ್ರೀಮ್ ಟೇಸ್ಟೇ ಇರುತ್ತೆ. ಸೊ ನಾನಿಲ್ಲಿ ಹಾಲಿನ ಕೆನೆ ಹಾಕ್ಕೊಳ್ತಾ ಇದ್ದೀನಿ 1/2 ಕಪ್ನಷ್ಟು. ಹಾಲು ಹಾಕ್ಕೊಳ್ತಾ ಇದ್ದೀನಿ 1/2 ಕಪ್ನಷ್ಟು. 1/2 ಕಪ್ನಷ್ಟು ಹಾಲು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಕ್ರೀಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ನೋಡಿ, ಈ ರೀತಿ ಹಾಲಿನ ಕೆನೆಯನ್ನು ಮನೆಯಲ್ಲಿ ಇರುತ್ತೆ ಯಾವಾಗಲೂ ಕೂಡ. ಸೊ ಇದನ್ನು ಸ್ವಲ್ಪ ಹಾಲಿನೊಂದಿಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಥರ ಕ್ರೀಮ್ ಆಗುತ್ತೆ. ಈಗ ಇದಕ್ಕೆ 1/2 ಟೇಬಲ್ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾವಾಗಲೇ ಬೇಯಿಸಿಟ್ಕೊಂಡಂತಹ ಮ್ಯಾಕ್ರೋನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮ್ಯಾಕ್ರೋನಿನ.
ಚೆನ್ನಾಗಿದ್ದು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಈಗ ಇದಕ್ಕೆ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೀಸನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೊಸರೆಲ್ಲ ಚೀಸನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಚೀಸ್ ಸ್ಲೈಸ್ ಇದ್ದರೆ ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು. 2 ಟೇಬಲ್ಸ್ಪೂನಷ್ಟು ನಾನು ಇಲ್ಲಿ ಮಯೋನೀಸ್ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ಸ್ಪೂನಷ್ಟು ಮಯೋನೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೊಳ್ಳಿ. ಚೀಸೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಸೊ ಕ್ರೀಮ್ ಮತ್ತು ಚೀಸ್ ಹಾಕಿದ್ದೀವಿ ಮತ್ತು ಮಯೋನೀಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ. ಸೊ ನೋಡಿ ಈ ರೀತಿ ಚೆನ್ನಾಗಿದ್ದು ಮಿಕ್ಸ್ ಆಗಬೇಕು. ನೋಡಿ ಟೆಕ್ಸ್ಚರ್ ಅನ್ನೋದು ಈ ರೀತಿಯಾಗಿರಬೇಕು ಮಸಾಲೆದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರೀಮಿಯಾಗಿದೆ ಅಂತ. ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡೋಣ. ಪರ್ಫೆಕ್ಟಾಗಿ ಪಾಸ್ತಾ ರೆಡಿಯಾಗಿದೆ ಈಗ. ಸೊ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಿದ್ದಲ್ಲ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕ್ರೀಮಿ ಚೀಸಿ ಪಾಸ್ತಾನ ಮಾಡ್ಕೊಳ್ಬೋದು ಅಂತ. ತಪ್ಪದೇ ಇದನ್ನು ಟ್ರೈ ಮಾಡಿ, ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಸೊ ಇದನ್ನು ತಪ್ಪದೇ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಸೊ ಮೇಲೆ ಸ್ವಲ್ಪ ಡೆಕೋರೇಟಿವ್ಗೆ ನಾನು ಸ್ಪ್ರಿಂಗ್ ಆನಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು, ಇಲ್ಲ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾದಂತಹ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ನೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.